ಮಾಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದೇ ಹೀಗೆ. ನಾವಿವತ್ತು ನಿಮ್ಮನ್ನು ಒಂದು ಸ್ಪೆಷಲ್ ನಿಗೂಢ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಶೆಟ್ಟಿಹಳ್ಳಿ, ತೇಲುವ ಚರ್ಚ್ ಅಂತಲೇ ಪ್ರಸಿದ್ಧವಾಗಿರೋ ಶೆಟ್ಟಿಹಳ್ಳಿ. ಬನ್ನಿ ಸ್ನೇಹಿತರೆ, ಇಲ್ಲಿ ನಮ್ಮ ಜೊತೆ ಇಲ್ಲಿ ಶೆಟ್ಟಿಹಳ್ಳಿಯವರೇ ಆಗಿರುವಂಥ ಸಹೋದ್ಯೋಗಿ ಮಿತ್ರರು ಆಗಿರುವಂಥ ಮೋಹನ್ ಅವರು ಇದ್ದಾರೆ. ಬನ್ನಿ, ಮೋಹನ್ ಅವರು ನಮಗೀಗ ಪ್ಲೇಸ್ನ ತೋರಿಸಕ್ಕೆ ಕರ್ಕೊಂಬಂದಿದ್ದಾರೆ. ನಾವು ಲಾಸ್ಟ್ ಟೈಮು ಒಂದು 2 ಟೈಮ್ಸ್ ಬಂದಿದ್ವಿ. ಅವಾಗ್ಲೂ ಮೋಹನ್ ಅವ್ರ ಮನೆಗೆ ಹೋಗಿ ಇಲ್ಲಿ ಬಂದರೆ ಇವ್ರ ಮನೆ ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ. ಹಾಗಾಗಿ ಒಂಥರ ಹತ್ತಿರದ ಪ್ಲೇಸ್ ಇವಾಗ. ಇಲ್ಲಿ ಬನ್ನಿ, ಬ್ಯಾಕ್ ವಾಟ್ರ್ ಬಂದಿದ್ವಿ ಲಾಸ್ಟ್ ಟೈಮ್ ಬಂದಾಗ. ಅಲ್ಲಿನೇ ಕಾರು ಕೆಳಗಡೆಗೆ ಇಳಿಯೋಕ್ಕೆ ಆಗಿರಲಿಲ್ಲ. ಮೇ ಬಿ ಬೇಸಿಗೆಯಲ್ಲಿ ಮಾತ್ರ ನೀರು ಕೆಳಗೆ ಇಳಿಯುತ್ತೆ ಅಲ್ವ. ಬೇಸಿಗೆಯಲ್ಲಿ ತುಂಬ ನೀರು ಕೆಳಗಡೆ ಹೋಗುತ್ತೆ, ಆವಾಗ ನೋಡೋಕೆ ಸಿಗುತ್ತೆ. ಈ ಸಲ ಅಂತೂ ನೀರು ಕೊರತೆ ಇರೋದ್ರಿಂದ ಎಲ್ಲೂ ನೀರು ಬರ್ತಾನೇ ಇಲ್ಲ. ಸುಮಾರು 2-3 ತಿಂಗಳಿಂದ ಓಪನ್ ಇದೆ ಅನ್ಸ ಅನ್ಕೋತೀನಿ ಮೇ ಬಿ. ಚರ್ಚು ನೋಡಿ, ಇಲ್ಲಿ ಬ್ಯಾಕ್ ವಾಟ್ರ್ ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ವಾಟ್ರಲ್ಲಿ ರೈತರು ನೀರು ಕೆಳಗಡೆ ಇಳಿದೋದಾಗೆಲ್ಲ ಇದು ಕಡಲೆ ಗಿಡನ ಹಾಕ್ತಾರೆ, ಅಂದರೆ ನೆಲಗಡ್ಲೆ. ಅದು ಈ ಸಲ ಮಳೆ ಇಲ್ಲದೆ ಇರೋ ಕಾರಣ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದಿನ್ನೂ 2 ಮಂತ್ಸ್ ಬೇಕಾ? 2 ತಿಂಗಳು ಬೇಕು. 2 ಮಂತ್ ಬೇಕು ಇದಿನ್ನೂ ಕಂಪ್ಲೀಟ್ ಆಗಕ್ಕೆ. ಈ ಸಲ ಮಳೆ ಕೈ ಕೊಟ್ಟಿರೋ ಕಾರಣ ಜೂನ್ ತಿಂಗಳಲ್ಲಿ ಇಲ್ಲಿ ತುಂಬ ಸಾಕಷ್ಟು ಮೂವಿಗಳು. ಈಗ ಲಾಸ್ಟ್ ಟೈಮ್ ಒಂದು ಯಾವುದು ವಿನ್ನರ್ ಮುರಳಿ ಅಂತ, ಮೋಹನ್ ವಿನ್ನರ್ ಮುರಳಿ ಅಂತ ನೀವು ಗೂಗಲ್ ಮಾಡಿ ನೋಡಿ. ಮಲಯಾಳಂ ಮೂವಿ ತುಂಬ ಅದ್ಭುತವಾದ ಸೆಟ್ ಹಾಕಿದ್ರು ಇಲ್ಲಿ. ನಾವು ಲಾಸ್ಟ್ ಟೈಮ್ ಬಂದು ನೋಡ್ಕೊಂಡು ಹೋಗಿದ್ವಿ. ಅವಾಗ ನಾವಿನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ, ಇಲ್ಲ ಅಂದಿದ್ರೆ ನಾನು ನಿಮಗೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೋತಿದ್ದೆ. ಸುಮಾರು ಒಂದು 20-30 ಡೇಸೇ ಶೂಟ್ ನಡೀತು ಅನಿಸುತ್ತೆ ನೋಡಿ. ಪ್ರಾಕೃತಿಕವಾಗಿ ನೀರು ಇಲ್ಲೆಲ್ಲ ನೀರಿರುತ್ತೆ. ಆಲ್ಮೋಸ್ಟ್ ಅಲ್ಲಿ 90% ಚರ್ಚ್ ಫುಲ್ ಕವರ್ ಆಗಿರುತ್ತೆ. ಮೇಲ್ಗಡೆ ನೋಡ್ತಾ ಇದ್ರಲ್ಲ, 90% ಚರ್ಚ್ ಫುಲ್ ಕವರ್ ಆಗಿರುತ್ತೆ. 10% ಅಷ್ಟೇ ಖಾಲಿ ಉಳಿದಿರುತ್ತೆ. ಗೋಪುರ ಇದೆಯಲ್ಲ ಅಲ್ಲಿ. ಹೌದು, ಆಲ್ಮೋಸ್ಟ್ ನೀರು ಕವರ್ ಅಲ್ಲಿ. ಯಾವಾಗಲೂ ವೀಕೆಂಡಲ್ಲಂತೂ ಬರೋಕ್ಕೆ ಜಾಗ ಇರಲ್ಲ ಅಲ್ಲಿ. ಗಾಡಿ ಇವಾಗ ಪರವಾಗಿಲ್ಲ, ಹ್ಞೂ ತುಂಬ ವೆಹಿಕಲ್ಸ್ ಇರುತ್ತೆ. ನಾವು ಲಾಸ್ಟ್ ಟೈಮ್ದು ನಿಮಗೆ ವಿಡಿಯೋ ಮತ್ತು ಫೋಟೋಸ್ ಇದೆ. ನಾವು ಅಲ್ಲಿ ಅಲ್ಲೊಂದು ಸ್ಕೂಟ್ರ್ ಬರ್ತಾ ಇದೆಯಲ್ಲ, ಅಷ್ಟು ದೂರದಲ್ಲಿ ಕಾರ್ ನಿಲ್ಲಿಸಿ ಅಲ್ಲಿಂದನೇ ತೊಗೊಂಡೋಗಿದ್ವಿ. ಫೋಟೋ ಮತ್ತು ವಿಡಿಯೋಸ್ ಇದ್ದರೆ ಸರ್ಚ್ ಮಾಡಿಬಿಟ್ಟು ನಿಮಗೆ ಹಾಕ್ಕೊಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೋಣಿಲಿ ಇದೆಲ್ಲ ವ್ಯವಸ್ಥೆ ಇತ್ತು, ಈಗ ನಿಲ್ಲಿಸಿದ್ದಾರೆ. ಅದನ್ನು ಸ್ವಲ್ಪ ಇದು ಮಾಡಬಾರ್ದು, ಏನು ಸೇಫ್ಟಿ ಯೂಸ್ ಮಾಡಲ್ಲ ಅಂತ. ಓಕೆ ಓಕೆ, ಸೇಫ್ಟಿ ಪ್ರಿಕಾಷನ್ಸ್ ತಗೊಳಲ್ಲ ಅಂತೇಳಿ. ಹಾಂ, ಪ್ರೀ ವೆಡ್ಡಿಂಗ್ ಶೂಟು ಇಲ್ಲಿ ನೋಡಿದಿರಲ್ವ, ಇಲ್ಲಿ ಫೋಟೋ ಶೂಟಿಗೆ ಹೇಳಿ ಮಾಡಿಸಿದಂಥ ಜಾಗ ಇಲ್ಲಿ. ಲೊಕ್ಯಾಲಿಟಿಲಿ ಇಲ್ಲಿ ತುಂಬ ದೂರದಿಂದ ಬೆಂಗಳೂರಿಂದ ಆ ಕಡೆಯಿಂದೆಲ್ಲ ಬರ್ತಾರೆ ಇಲ್ಲಿ. ಸಖತ್ತು ಫೋಟೋ ಶೂಟ್ಸ್ ಎಲ್ಲ ನಡೆಯುತ್ತೆ. ಇದು ಸುಮಾರು 2 ಶತಮಾನಗಳಿಂದ ನೀರು ತುಂಬಿ ಇಳಿದ್ರು ಕೂಡ. ಮತ್ತು ಇವಾಗ ಹೊಸ ಚರ್ಚಲ್ಲಿ ಚರ್ಚು ಅಲ್ಲಿ ಸರ್ಕಲ್ಲೇ ಇದೆ, ಸರ್ಕಲ್ಲೇ ಕಟ್ಟಿದ್ದಾರೆ. ಹಾಂ, ಇದ್ರ ರೀಪ್ಲೇಸ್ ಮಾಡಿ ಹೊಸ ಸರ್ಕಲಲ್ಲಿ ಮಾಡಿದ್ದಾರೆ. ಬಟ್ ಏನಂದರೆ ಇದು ತೇಲೋ ಚರ್ಚು ಅಂತಲೇ ಫೇಮಸ್ ಇದು, ಯಾಕೆಂದರೆ ನೀರಲ್ಲಿ ಮುಳುಗೋಗ್ಬಿಡುತ್ತೆ ಆಲ್ಮೋಸ್ಟು. ತೇಲ ಥರ ಕಾಣುತ್ತೆ ಮತ್ತು ಮುಳುಗೋ ಚರ್ಚು, ತೇಲೋ ಚರ್ಚು ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ದೂರದಲ್ಲಿ ರೆಸಾರ್ಟು ತುಂಬ ಚೆನ್ನಾಗಿ ರೆಸಾರ್ಟ್, ಯಾವುದೋ ರೆಸಾರ್ಟ್ ಬಿಲ್ಡ್ ಮಾಡ್ತಿದ್ದಾರೆ. ನನ್ನ ಮಗ ಹೋಗೋಕ್ಕೆ ಅಂತ ರೆಡಿ ಆಗಿಬಿಟ್ಟಿದ್ದಾನೆ. ಅವನಿಗೆ ಬಿಸಿಲು ತುಂಬ ಇದೆ ಇಲ್ಲಿ. ಇವ್ರು ಬರೋದ್ರಿಂದ ತುಂಬ ಜನ ಬರೋದ್ರಿಂದ ಐಸ್ ಕ್ರೀಮು ಅದೆಲ್ಲ ಇರುತ್ತೆ. ನೋಡಿ, ಇಲ್ಲಿ ಆ ಪ್ಲೇಸಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ, ಇದು ದೊಡ್ಡ ಬ್ರಿಡ್ಜು, ಹಳೆ ಬ್ರಿಡ್ಜಲ್ಲಿ ಕೆಳಗಡೆ ಇತ್ತು. ಅದೀಗ ನೀರೊಳಗಡೆ ಮುಳುಕೋಬಿಟ್ಟಿದೆ ಅಲ್ವಾ ಮೋಹನ್? ಹೌದು, ನೀರೊಳಗಡೆ ಮುಳುಗೋಗಿದೆ. ಇನ್ನೊಂದು 20 ಡೇಸ್ ಬಿಟ್ಟರೆ ಅಲ್ಲಿ ನೀರು ಬ್ರಿಡ್ಜ್ ಮೇಲೆ ಬಂದ್ಬಿಡುತ್ತೆ. ಇಲ್ಲಿ ಗುಂಡಿ ಕಾಣಿಸ್ತಿದೆಯಲ್ಲ, ಈ ಒಂದು 10 ಡೇಸ್ ಅಥವಾ ಒಂದು 15 ಡೇಸ್ ಒಳಗೆ ಒಬ್ಬರು ಸ್ವಿಮ್ಮಿಂಗ್ ಮಾಡೋಕೆ ಬಂದು ಡೆತ್ ಆಗಿದ್ದಾರೆ ಇಲ್ಲಿ ಈ ಪ್ಲೇಸು. ಅದಕ್ಕೆ ಸೊ ಈ ಬ್ಯಾಕ್ ವಾಟರ್ಲಿ ರೋಡ್ ಇದ್ದಿದ್ದು ಇಲ್ಲೆಲ್ಲ ಬಸ್ ಬಂದು ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋದಂತೂ ಕಂಪಲ್ಸರಿ ಮಾಡ್ಲೇಬಾರ್ದು ಇಲ್ಲಿ. ಜಾಗ ಗೊತ್ತಿರಲ್ಲ ಅಂದು ಒಂದೊಂದು ಆದ್ರೆ ಇನ್ನೊಂದು ಮೀನಿಂದು ಬಲೆ ಎಲ್ಲ ಹಾಕಿರ್ತಾರಲ್ಲ. ಫೋಟೋ ಶೂಟ್ ಮಾಡ್ತಿದ್ದಾರೆ ಇಲ್ಲಿ, ಪ್ರೀ ವೆಡ್ಡಿಂಗ್ ಶೂಟ್.
ಮಳೆಗಾಲದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಅದೇ ತುಂಬಾ ಇದ್ರ ಹತ್ರಕ್ಕೆಲ್ಲ ನೀರು ಬರುತ್ತಲ್ಲ, ಇದು ಇನ್ನೊಂದಷ್ಟು ವರ್ಷ ಹೋದ್ರೆ ಯಾರಿಗೂ ಪ್ರವಾಸಿಗರಿಗೆ ಇದು ಸಿಗುತ್ತೋ ಇಲ್ವೋ ನೋಡೋಕೆ ಗೊತ್ತಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ವರ್ಷ 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 ಬಿದೋಗ್ತಾ ಇದೆ. ಒಂದಷ್ಟು ಜನ ಇದು ಅದೇ ಪ್ರಾಕೃತಿಕವಾಗಿ ಬಿದೋದ್ರೆ ಇನ್ನೊಂದಷ್ಟು ಮೂವಿ ತೆಗಿಯೋಕೆ ಇದನ್ನ ಆಲ್ಟರ್ನೇಟ್ ಮಾಡ್ಕೊಂಡು ಒಂದಷ್ಟು ಜನ ಬೀಳ್ಸಾಕಿದ್ದಾರೆ. ನೀವು ದೊಡ್ಡ ಮನೆ ಹುಡುಗ ಅಲ್ವಾ, ಲಾಸ್ಟ್ ಫೈಟ್ ಸೀನ್ ನೋಡ್ತಿರಲ್ವಾ, ಅದು ಈ ಭಾಗದಲ್ಲಿ ಆ ಬೈಕ್ ನಿಂತಿದೆಯಲ್ಲ ಅದೇ ಜಾಗದಲ್ಲಿ ತೋರಿಸ್ತೀನಿ. ದೊಡ್ಡ ಮನೆ ಹುಡುಗ ಫೈಟ್ ಸೀನ್ ಅಲ್ಲೇ ನಡೆಯುವಂಥದ್ದು. ಶಿವರಾಜ್ಕುಮಾರ್ ಸೈಟ್ ಫೈಟ್ ಮಾಡ್ತಾರಲ್ಲ ಇಲ್ಲೆಲ್ಲ ಜೋಳ ಪುನೀತ್ ರಾಜ್ಕುಮಾರು ಅದು ಅದು ಜೋಳ ಎಲ್ಲ ಪ್ಲಾಂಟ್ ಮಾಡಿ ಮಾಡಿದ್ದಾರೆ. ಇನ್ನು ವಿನ್ನರ್ ಮುರಳಿ ತೊಗೊಂಡ್ರೆ ಅಲ್ಲಿ ಒಂದು ಸೈಟ್ನ ಇದನ್ನ ಎಂತ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಬ್ಲಾಸ್ಟ್ ಮಾಡ್ತಾರೆ. ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಆದಷ್ಟು ಇನ್ನೊಂದಷ್ಟು ವರ್ಷ ಹೋದರೆ ಇದು ಸಿಗೋದೇ ಇಲ್ಲ ಯಾರಿಗೂ ನೋಡೋಕ್ಕೆ. ಇವಾಗೆಲ್ಲ ಸಿಗ್ತಾ ಇದೆ, ಇನ್ನೊಂದಷ್ಟು ವರ್ಷ ಹೋದರೆ ಇದಿತ್ತು ಅನ್ನೋದು ಕುರುಹು ಇಲ್ಲದಂಗೆ ಆಗ್ಬಿಡುತ್ತೆ ಸ್ವಲ್ಪ ವರ್ಷ ಹೋದರೆ. ಇದು ನೋಡಿ, ಇದು ಸುಟ್ಟಿರೋ ಇಟ್ಟಿಗೆಯಿಂದ ಮಾಡಿರೋದು ಸಣ್ಣ ಸಣ್ಣ ಇಟ್ಟಿಗೆ. ಈ ಕಾಲದ ಈ ಥರ ಕನ್ಸ್ಟ್ರಕ್ಷನ್ ಬರಲ್ಲ ಬೇರೆ. ಮತ್ತೆ ಇದು ಎಂತ ಇದು ಚುರ್ಕಿಗಾರ ಅಲ್ಲ, ಸಿಮೆಂಟ್ ಬಳಸಿರೋದಲ್ಲ, ಚುರ್ಕಿಗಾರ ಬಳಸಿ ಮಾಡಿರೋ ಮೊಟ್ಟೆ ಆಮೇಲೆ ಏನೋ ಹಾಕಿದಾರಂತೆ ಮೊಟ್ಟೆ. ಹೌದು, ಇದು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಡ್ಯಾಮ್, ಮೊಟ್ಟೆ ಸುಣ್ಣ ಆಮೇಲೆ ಇನ್ನೂ ಯಾವ್ದೋ ರೀತಿ ಮಣ್ಣುಗಳೆಲ್ಲ ಮಿಶ್ರಣ ಮಾಡಿ ಮಾಡಿರೋದು ನೋಡಿ. ಈ ಕಾಲದಲ್ಲಿ ಇನ್ನೂ ಹಂಗೆ ಇದೆ, ಇಲ್ಲಿ ಬಿದ್ರು ಇದ್ರಲ್ಲಿ ನೋಡಿ ನೋಡಿ ಹೆಂಗ ಇನ್ನೂ ಗಟ್ಟಿಯಾಗಿದೆ. ಅಲ್ಲ ಅದು ಡಿಸೈನ್ ಹೋಗಿಲ್ಲ, ಆದ್ರೆ ನೋಡಿ ಇನ್ನೂ ಹಂಗೆ ಐತೆ. 2 ಶತಮಾನ ಅಂದ್ರೆ ಎಷ್ಟು ವರ್ಷಗಳಾಯ್ತು, ಇನ್ನೂ ಡಿಸೈನ್ಸ್ ಗಳು ಅದ್ರಲ್ಲ ಹಂಗಂಗೆ ಉಳ್ಕೊಂಡಿದೆ. ಇಟ್ಕೆಗಳು ನೋಡಿ, ಇಟ್ಕೆಗಳು ಹೆಂಗಿದಾವೆ. ಅವರು ಒಂದಷ್ಟು ಅದ್ರ ಮೇಲೆ ಕೆತ್ತನೆ ಎಲ್ಲ ಮಾಡಿ ಹಾಳು ಮಾಡಿ ಕೂರಿಸಿದ್ದಾರೆ, ಅಲ್ಲೆಲ್ಲ ನೇಮು ಹಾಳು ಮುಳು ಕೆತ್ತನೆ ಮಾಡಿ ಕೂರಿಸಿದ್ದಾರೆ ಹಾಳು ಮಾಡಿ. ಬಟ್ ಆದ್ರೂ ಇವಾಗ್ಲೂ ಬಹಳ ಸುಸ್ಥಿತಿಯಲ್ಲಿರುವಂತ ಜಾಗ ಇದೇ ಜಾಗದಲ್ಲಿ ದೊಡ್ಡ ಮನೆ ಶೂಟಿಂಗ್ ನಡೆದಿರೋದು ಇಲ್ಲೇ. ಆ ಗುಂಡಿ ತೆಗೆದು ಆ ಗುಂಡಿ ಒಳಕ್ಕೆ ಅವ್ರು ಯಾರು ಇನ್ನೋ ವಿಲನ್ ಇದಾರೆ ರವಿಶಂಕರ್, ಅವನು ಅವ್ರಿಗೆ ಹಾಕ್ಬಿಟ್ಟು ಮುಚ್ಚೋದು ಸೀನ್ ಮಾಡೋದು. ಇವಾಗ ಲಾಸ್ಟ್ ಟೈಮ್ ಗೋಪುರ ಎಲ್ಲ ಇತ್ತು ಅದು ಮೇಲ್ಗಡೆ, ಇವಾಗ ಗೋಪುರನೂ ಕೆಳಗಡೆ ಕುಸ್ತೋಗಿದೆ. ಆರ್ ಸಿ ಸಿ ಅಷ್ಟು ಚೆನ್ನಾಗಿತ್ತು. ಯಾರಾದರೂ ಹಾಸನ ಕಡೆ ಬರೋವಂಥವ್ರು, ಒಂದಿನ ಟ್ರಿಪ್ಪಿಗೆ ಬರೋವಂಥವ್ರು, ಮತ್ತು ಪ್ರೀ ವೆಡ್ಡಿಂಗ್ ಶೂಟು ಇತ್ತು ಫೋಟೋಶೂಟು ಇಲ್ಲಿಗೆಲ್ಲ ಬರೋವಂಥವ್ರು ಬರಬೇಕು. ಒಂದು 17 ಕಿಲೋಮೀಟರ್ ಆಗುತ್ತೆ. 17 ಕಿಲೋಮೀಟರ್ ಆಗುತ್ತಾ? ಅದೇ ಇಲ್ಲಿಂದ ಶೆಟ್ಟಿಹಳ್ಳಿಯಿಂದ ಒಂದು 2 ಕಿಲೋಮೀಟ್ರ್, ಹಾಸನಿಂದ ಒಂದು 15 ಕಿಲೋಮೀಟ್ರ್, 17 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್. ನೋಡಿ ಅದು ವಿನ್ನರ್ ಮುರಳಿದು, ಏನಾದರೂ ಸಿಕ್ಕಿದ್ರೆ ಅದು ಒಂದು ಇದನ್ನು ಹಾಕ್ಕೊಡ್ತೀನಿ ನಿಮಗೆ, ಇಲ್ಲಿ ಹೆಂಗೆ ಹೆಂಗೆ ಮಾಡಿದ್ರು ಅಂತ. ತುಂಬ ಚೆನ್ನಾಗಿ ರಿಕ್ರಿಯೇಟ್ ಮಾಡಿದ್ದಾರೆ, ಸಿಗ್ತಾವೆ ವೀಡಿಯೋಸ್ಗಳು, ಸಿಗ್ತಾವೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅವಾಗ. ಬನ್ನಿ, ತುಂಬ ಬಿಸಿಲಿದೆ, ಜಾಸ್ತಿ ಹೊತ್ತು ಕೂರ್ಲಿಕ್ಕೆ ಆಗಲ್ಲ, ಒಂದು ಫೋಟೋ ತೊಗೊಂಡು ಹೋಗ್ಬಿಡೋಣ. ಅಲ್ಲಿ ಮುಳುಗಿದ ಮೇಲೆ ಚರ್ಚು, ಇಲ್ಲಿ ಹೊಸ ಚರ್ಚ್ ಮಾಡಿದ್ದು. ಇದು ಇವಾಗ ಮತ್ತೆ ಇನ್ನೊಂದು ಹೊಸ ಚರ್ಚ್ ತುಂಬಾ ನೀಟಾಗಿ ಕಟ್ತಾ ಇದ್ದಾರೆ. ಇದು ಹೊಸದು, ಇವಾಗ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಇಲ್ಲಿ ಮುಗಿಸ್ಕೊಂಡು ಬರೋರ್ ಐಲ್ಯಾಂಡ್ ನೋಡ್ಕೊಂಡು ಅಲ್ಲಿಂದ ಅಲ್ಲಿ ನಮ್ಮ ಕಲೀಗ್ದು ಒಂದು ರೆಸಾರ್ಟ್ ಅಲ್ಲಿ ಮದುವೆ ಇತ್ತು. ರೆಸಾರ್ಟ್ ಮದುವೆ ಮುಗಿಸಿ ಅಲ್ಲಿಂದ ಹಂಗೆ ಅಂದಿವೆ ಹೋಗ್ತಾ ಶೆಟ್ಟಿಹಳ್ಳಿ ತೋರಿಸ್ಕೊಂಡು ಹೋಗೋಣ. ಅಂದರೆ ಬಿಸಿಲಿತ್ತು ಆದ್ರೂ ಕಾರಲ್ವಾ, ಹಂಗಾಗಿ ಹೋಗ್ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. ಬಿಸಿಲಿಗೆ ನನ್ನ ಮಗ ಫುಲ್ ನೀರು 1 ಲೀಟ್ರ್ಗಿಂತ ಜಾಸ್ತಿ ಕುಡ್ಕೊಬಿಟ್ಟಿದ್ದಾನೆ. ವಾಪಸ್ ನೋಡ್ಬಿಡೋದು ಈ ಕಡೆಯಿಂದ ಇನ್ಕಮಿಂಗು, ಆ ಕಡೆಯಿಂದ ಔಟ್ ಗೋಯಿಂಗ್ ಮಾಡ್ಕೊಂಡು ಮಾಡಿಕೊಂಡು ಹೊರಟಿದ್ದೀವಿ. ಇದು ಶೆಟ್ಟಿಹಳ್ಳಿ ವಿಡಿಯೋ ಎಲ್ಲ ತುಂಬ ಇಷ್ಟ ಆಗಿರುತ್ತೆ. ದಯವಿಟ್ಟು ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕಮೆಂಟ್ ಮೂಲಕ ನೇರವಾಗಿ ತಿಳಿಸಿ. ನಮಗೆ ಯಾವುದೇ ಇಲ್ಲ, ನಮ್ಮ ವಿಡಿಯೋ ಬಗ್ಗೆಗಿನ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಬಾಯ್ ಮಾಡ್ಬಿಡು, ಅವನ ಆ ಕಡೆಗೇನು ತಿಳ್ಕೊಂಡು ಬಾಯ್ ಮಾಡ್ತಿದ್ದಾನೆ. ಬಾಯ್ ಬಾಯ್.